ದಿನಗಳಲ್ಲಿ ರಸ್ತೆ ಅಪಘಾತಗಳು ಹೆಚ್ಚಾಗಿ ಜನರು ಸಾವನ್ನಪ್ಪುತ್ತಿದ್ದು ವಾಹನ ಸವಾರರು ಜೀವ ರಕ್ಷಣೆಗಾಗಿ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಬೇಕು ಎಂದು ಲಿಂಗಸ್ಕೂರು ಡಿವೈಎಸ್ಪಿ ಎಸ್ಎಸ್ ಹುಲ್ಲೂರ್ ಹೇಳಿದರು. ಬದಲದು ಒಂದು ನಾಲ್ಕೈದು ದಿನದಾಗ ಮದುವೆಯಾಗುವಂಥ ಹೆಣ್ಮಗಳು ಕೂಡ ಮೃತ್ಯುವನ್ನು ಅಪ್ಪಬೇಕಾಯ್ತು. ಇವಕ್ಕೆಲ್ಲ ಕಾರಣ ಏನು? ಅವಕ್ಕೆಲ್ಲ ಕಾರಣ ನಮ್ಮ ನಿರ್ಲಕ್ಷ್ಯತೆಯೇ ಕಾರಣ. ನಾವು ರಸ್ತೆ ಸುರಕ್ಷತಾ ನಿಯಮಗಳನ್ನು ಪಾಲಿಸದೆ ಇರದೇ ಇರೋದಕ್ಕೆ ಕಾರಣ. ಅದಕ್ಕೆ ಯಾವುದೇ ನಿಯಮಗಳಿರಲಿ, ನೀತಿಗಳಿರಲಿ, ಲಾಸ್ ಇರಲಿ ಕೂಡ ಅವು ನಮ್ಮ ಸ್ವಾತಂತ್ರ್ಯವನ್ನು ಹರಣ ಮಾಡಲಿಕ್ಕಲ್ಲ, ನಮ್ಮನ್ನು ನಿರ್ಬಂಧ ಮಾಡಲಿಕ್ಕಲ್ಲ, ನಾವು ಇನ್ನಷ್ಟು ಪ್ರಬಲವಾಗಿ ಶಕ್ತಿ ಭಾಳ ಚಂದ ಹೇಳಿದರು ಗೂಡ್ಸ್ ವೆಹಿಕಲ್ನಲ್ಲಿ ಕೂಡ ಅದಕ್ಕೆ ಅದಕ್ಕೆ ಪರ್ಮಿಟ್ ಇರಲ್ಲ. ಇನ್ ಕೇಸ್ ಆಫ್ ಅದರಲ್ಲಿ ಅನಾಹುತ ಆಯಿತು ಏನೋ ಆಯಿತು, ಯಾರೋ ಹೇಳ್ತಾರ, ಪಾಪ ತೊಂದರೆ ಇರ್ತದೆ, ನಮಗೂ ಕೂಡ ಗೊತ್ತದೆ. ನಾವೆಲ್ಲ ಹಳ್ಳ್ಯಾಗ ಉಳ್ಳಿ ಬಿಟ್ಟು ಬೆಳೆದವ್ರು ಇರ್ತೀರಿ, ವಾಹನ ಸೌಕರ್ಯ ಇರೋದಿಲ್ಲ, ಏನೂ ಇರೋದಿಲ್ಲ, ಬರಬೇಕಾಗ್ತದೆ ಹೋಗಬೇಕಾಗ್ತದೆ. ಬಟ್ ನಮ್ಮ ಪರಿಸ್ಥಿತಿ ಕೆಟ್ಟಿತ್ತಪ್ಪ ಅಂತಂದ್ರೆ ನಾವು ಜೀವನ ಪರ್ಯಂತ ಕಷ್ಟವನ್ನು ಅನುಭವಿಸ್ಬೇಕಾಗ್ತದೆ. ಅದಕ್ಕೆ ಸಾಧ್ಯವಾದಷ್ಟು ಗೂಡ್ಸ್ ವೆಹಿಕಲ್ನಲ್ಲಿ ಹೋಗುವುದನ್ನು ನಿರ್ಬಂಧಿಸಿ. ರಾಯಚೂರು ಜಿಲ್ಲೆಯ ಲಿಂಗಸ್ಕೂರು ತಾಲೂಕಿನ ಮುದಕಲ್ ಪೊಲೀಸ್ ಠಾಣೆ ವತಿಯಿಂದ 32ನೇ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಮಾಸಾಚರಣೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಪಿಎಸ್ಐ ಡಾಕೇಶ್ ಉಪ್ಪಾರ್ ನೇತೃತ್ವದಲ್ಲಿ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಪೊಲೀಸರು ಹೆಲ್ಮೆಟ್ ಧರಿಸಿ ಬೈಕ್ ರ್ಯಾಲಿ ಮಾಡಿ ಜಾಗೃತಿ ಮೂಡಿಸಿದರು. ಇದೇ ಸಂದರ್ಭದಲ್ಲಿ ಸಿಪಿಐ ದೀಪಕ್ ಬೋಸರೆಡ್ಡಿ, ಮೈಬೂಬ್ ಸಾಬ್ ಬಾರಿಗಿಡ್, ಗುರುಬಸಪ್ಪ ಸಜ್ಜನ್, ಸಿಬ್ಬಂದಿ ಮಹಂತೇಶ್, ಭೀಮ್ದಾಸ್ ಸೇರಿದಂತೆ ಇನ್ನುಳಿದವರು ಈ ಸಂದರ್ಭದಲ್ಲಿ ಹಾಜರಾಗಿದ್ದರು. ಬ್ಯೂರೋ ರಿಪೋರ್ಟ್ ಮಂಜುನಾಥ್ ಕುಂಬಾರ್, ಭಾರತ್ ವೈಭವ್ ನ್ಯೂಸ್, ಲಿಂಗಸ್ಕೂರು.